ಇವತ್ತು ನೂತನ ಸಂಸದ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ರಿ, ಏನು ವಿಶೇಷ? ನಿನ್ನೆ ದೇವೇಗೌಡರ ಮನೆಗೆ ಹೋಗಿದ್ದೆ. ವಿಶೇಷ ಕರ್ನಾಟಕದಲ್ಲಿ BJP JDS ಮೈತ್ರಿ, NDA ಮೈತ್ರಿ 19 ಸ್ಥಾನಗಳನ್ನು ಗೆದ್ದಿದೆ. ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಒಂದು ರೀತಿ BJP JDSನ ಕಾರ್ಯಕರ್ತರು ಮಾಡಿರುವಂಥ ಪರಿಶ್ರಮದಿಂದಾಗಿ ದೇವೇಗೌಡರು ಕುಮಾರಸ್ವಾಮಿ ಅವರ ಜೊತೆ ಬರೋದರಿಂದಾಗಿ, ನಮ್ಮೆಲ್ಲ BJPಯ ನಾಯಕರ ಪರಿಶ್ರಮದಿಂದಾಗಿ, ಕಾರ್ಯಕರ್ತರ ಪರಿಶ್ರಮದಿಂದಾಗಿ ಭಾಳ ದೊಡ್ಡ ಸ್ವೀಪ್ BJPಗೆ ಕರ್ನಾಟಕದಲ್ಲಿ, NDAಗೆ ಇವತ್ತು ಕರ್ನಾಟಕದಲ್ಲಿ ಆಗಿದೆ. ಎಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲೂ ಕೂಡ 278,000 ವೋಟ್ಗಳ ಮಾರ್ಜಿನ್ನಲ್ಲಿ ಬಹಳ ದೊಡ್ಡ ಮತದಿಂದ ನಾವೆಲ್ಲ ಇಲ್ಲಿ ಗೆದ್ದಿದ್ದೀವಿ. ಅದರಿಂದ ನಿನ್ನೆ ದೇವೇಗೌಡರನ್ನ ಭೇಟಿ ಮಾಡಿ ಕೃತಜ್ಞತೆ ಸಲ್ಲಿಸಿ ಅವರ ಆಶೀರ್ವಾದ ತಗೊಂಡಿತ್ತು. ಇವತ್ತು ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ತೆಗೆದುಕೊಂಡು ಬರುವಂಥ ದಿವಸದಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅವರ ಮಾರ್ಗದರ್ಶನ ಇರಬೇಕು ಅನ್ನುವಂಥ ಮನವಿ ಮಾಡಿ ಅವರ ಆಶೀರ್ವಾದ ತಗೊಂಡಿದ್ದೀನಿ. ಕರ್ನಾಟಕದಲ್ಲಿ 19 ಸೀಟ್ ಬಂದಿರುವಂಥದ್ದು NDA ಸರ್ಕಾರಕ್ಕೆ ಭಾಳ ದೊಡ್ಡ ಶಕ್ತಿ ತಂದಿದೆ. ಬರುವಂಥ ದಿನದಲ್ಲಿ ಮೋದಿಯವರ 3ನೇ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಹಿಂದೆಂದೂ ಕಾಣದಂಥ ಅಭಿವೃದ್ಧಿಯನ್ನು ಕರ್ನಾಟಕಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರಿ ತರ್ತೀವಿ ಅನ್ನುವಂಥ ಒಂದು ವಿಶ್ವಾಸ ಈ ಸಂದರ್ಭದಲ್ಲಿ ರಾಜ್ಯದ ಜನತೆ ಕೊಡ್ತಿದ್ದೀವಿ. ಈ ಬಾರಿ BJPಯ ಶಾಸಕರ ಜೊತೆಗೆ JDSನ ಶಕ್ತಿಯೂ ಕೂಡ ಜೊತೆಗೆ ಸೇರಿರೋದ್ರಿಂದ ಕರ್ನಾಟಕದ ರೈತರ ಸಮಸ್ಯೆ ಇರ್ಬೋದು, ಕರ್ನಾಟಕದ ಇನ್ಫ್ರಾಸ್ಟ್ರಕ್ಚರ್ನ ಸಮಸ್ಯೆಗಳಿರ್ಬೋದು, ಬೆಂಗಳೂರಿನ ಮುಂದಿನ 25 ವರ್ಷಕ್ಕೆ ಬೇಕಾಗುವಂಥ ಮುಂದಾಲೋಚನೆಯಿಂದ ಬೆಂಗಳೂರಿನ ನಿರ್ಮಾಣ ಮಾಡುವಂಥ ಕೆಲಸ ಇರ್ಬೋದು, ಇದೆಲ್ಲದನ್ನು ಶರವೇಗದಲ್ಲಿ ನಾವೆಲ್ಲರೂ ಸೇರಿ ಮಾಡ್ತೀವಿ. ಆ ಕಡೆಗೆ ಜನರ ಆಶೀರ್ವಾದ ಕೂಡ ಇರಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಿನ್ನೆ ಮೀಟಿಂಗ್ ಭಾಳ ಚೆನ್ನಾಗಿ ನಡೆದಿದೆ. ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಮೀಟಿಂಗ್ನ ಬಗ್ಗೆ ಎಲ್ಲ ತಿಳಿಸಿದ್ರು. ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರು ಮತ್ತು ಚಿರಾಗ್ ಪಾಸ್ವಾನ್ ಅವರು, ಏಕನಾಥ್ ಶಿಂದೆ ಅವರು, ಅಂದರೆ BJPಯ ಎಲ್ಲ NDA ಮೈತ್ರಿ ಪಕ್ಷಗಳೆಲ್ಲರೂ ಕೂಡ ನಾವು ಬ್ಲ್ಯಾಂಕ್ ಚೆಕ್ನಂತೆ ಸಪೋರ್ಟ್ ಮಾಡಿದ್ದೀವಿ. ಇನ್ನು 5 ವರ್ಷ ನಮ್ಮದೇ ಸರ್ಕಾರ, ಪೂರ್ಣ ಬಹುಮತದ ಸರ್ಕಾರ ಮತ್ತು ಸ್ಥಿರ ಸರ್ಕಾರ, ಇದ್ರ ಬಗ್ಗೆ ಯಾವುದೇ ಸಂಶಯ ಬೇಡ. ಆದಷ್ಟು ಬೇಗ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತ ಎಲ್ಲ ಮೈತ್ರಿ ಪಕ್ಷಗಳು ನಿನ್ನೆ ಮೀಟಿಂಗ್ನಲ್ಲಿ ಮೋದಿಯವರಿಗೆ ಸಲಹೆ ಕೊಟ್ಟಿದ್ದಾರೆ, ಮೋದಿಯವರಿಗೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ ಅನ್ನುವಂಥದ್ದು ನಿನ್ನೆ ಮೀಟಿಂಗ್ನಲ್ಲಿ ಆಯಿತು ಅಂತೇಳಿ ಕುಮಾರಸ್ವಾಮಿ ಅವರು ತಿಳಿಸಿದ್ರು. ನಾಳಿನ ಸಭೆಗೂ ಕೂಡ, NDA ಸಭೆಗೂ ಕೂಡ ಮಾನ್ಯ ದೇವೇಗೌಡರು ಕೂಡ ಬಂದರೆ ಒಳ್ಳೆಯದು ಅನ್ನುವಂಥದ್ದು ಪಕ್ಷದ ವರಿಷ್ಠರ ಒಂದು ಅಪೇಕ್ಷೆ ಕೂಡ ಇದೆ. ಅವರ ಆರೋಗ್ಯ ಅವಕಾಶ ಮಾಡಿಕೊಟ್ರೆ ಹಿರಿಯರು ಕೂಡ ಅಲ್ಲಿಗೆ ಹೋಗ್ತಾರೆ, ದೊಡ್ಡಗೌಡರು ಹೋಗ್ತಾರೆ ಅಂತ ವಿಷಯ ತಿಳಿಸಿದ್ರು. ಒಟ್ಟಿನಲ್ಲಿ BJP ಮತ್ತು JDS ಮೈತ್ರಿ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಹೊಸ ಅಧ್ಯಾಯ ಬರೆಯುವಂಥದ್ದಿದೆ. ಯಾಕೆ ಅಂತಂದರೆ ಇದೊಂದು ಸ್ವಾಭಾವಿಕ ಮೈತ್ರಿ. ಎಲ್ಲಿ ನಾವು ಗಟ್ಟಿ ಇದ್ದೀವಿ, ಎಲ್ಲಿ ಅವರು ಗಟ್ಟಿ ಇದ್ದಾರೆ, ಎರಡು ಒಟ್ಟಿಗೆ ಸೇರಿದಾಗ ರಾಜ್ಯಕ್ಕೆ ಬೇಕಾಗುವಂಥ ಒಂದು ಆಡಳಿತ ನಾವು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನಿನ್ನೆ ಕೂಡ ದೇವೇಗೌಡರನ್ನ ನಾನು ಭೇಟಿ ಮಾಡೋಕ್ಕೆ ಹೋದಾಗ ದೇವೇಗೌಡರು ಒಂದು ಮಾತು ಹೇಳಿದ್ರು, ಈ ರಾಜ್ಯವನ್ನು ಲೂಟಿ ಮಾಡ್ತಾ ಇರುವಂಥ, ರಾಜ್ಯಕ್ಕೆ ಹೊರೆ ಆಗಿರುವಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ನಾನು ಕಿತ್ತಾಕೋವರೆಗೂ ಕೂಡ ನಾನು ನಿದ್ದೆ ಮಾಡೋದಿಲ್ಲ ಅಂತ ಈ ವಯಸ್ಸಿನಲ್ಲಿ ದೇವೇಗೌಡರು ಸಂಕಲ್ಪ ನಿನ್ನೆ ಕೂಡ ನನಗೆ ಮಾತಾಡ್ತಾ ಹೇಳಿದ್ರು. ಇವತ್ತು ಇಡೀ ರಾಜ್ಯದಲ್ಲಿ 19 ಸೀಟ್ ನಾವು ಗೆದ್ದಿದ್ದೀವಿ ಅಂತಂದರೆ ರಾಜ್ಯದ ಜನರ ಮೂಡ್ ಏನಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ರಾಜ್ಯ ಸರ್ಕಾರ ಇನ್ನು ಎಷ್ಟು ದಿವಸ ನಡೆಯುತ್ತೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮಧ್ಯೆ ಇರುವಂಥ ಕೋಲ್ಡ್ ವಾರ್ನ ಪರಿಣಾಮ ಏನಾಗುತ್ತೆ, ಗ್ರಾಮಾಂತರದ ಒಂದು ಸೋಲಿನ ನಂತರ ಏನು ಇಫೆಕ್ಟು ಸರ್ಕಾರದ ಮೇಲೆ ಆಗತ್ತೆ, ಇದೆಲ್ಲವೂ ಕೂಡ ಇನ್ನು ಚರ್ಚಿಸಬೇಕಾಗಿದೆ. ಆದರೆ ಯಾವುದೇ ಸಂದರ್ಭದಲ್ಲಿ ಏನು ಬೇಕಿದ್ರೂ ಆಗ್ಬೋದು ಅನ್ನುವಂಥದ್ದು ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ರಾಜ್ಯದಲ್ಲಿ BJP JDSನ ಮೈತ್ರಿ ಈ ಚುನಾವಣೆಯಲ್ಲಿ ನಾವು ಹೇಗೆ ಗೆದ್ದಿದ್ದೀವೋ, ಮುಂದೆ ಬರುವಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಈ ಮೈತ್ರಿ ಇದೇ ರೀತಿ ಇರುತ್ತೆ. ರಾಜ್ಯದ ಹಿತಕ್ಕೋಸ್ಕರ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ಪ್ರಮುಖ ಖಾತೆಗಳಿಗೆ ಬೇಡಿಕೆ ಇಟ್ಟಿದ್ದಾರೆ.
ಕುಮಾರಸ್ವಾಮಿ ಅವ್ರದ್ದು ಯಾವುದಾದ್ರೂ ಖಾತೆಗೆ ಸಂಬಂಧಪಟ್ಟಂಗೆ ಏನಾದ್ರು ಚರ್ಚೆ ಆಗಿದೆಯಾ? ಆ ಥರದ್ದು ಯಾವ ಚರ್ಚೆಗಳು ಇನ್ನೂ ಆಗಿಲ್ಲ. ಈಗ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು, ದೇಶಕ್ಕೆ ಒಂದು ಸುಭದ್ರ ಸ್ಥಿರ ಸರ್ಕಾರ ಕೊಡಬೇಕು ಅನ್ನೋದಷ್ಟೇ NDA ಮತ್ತು NDA ಮೈತ್ರಿ ಪಕ್ಷಗಳ ಎಲ್ಲರ ಒಂದೇ ಆಸೆ. ಇದು ಬಿಟ್ಟು ಇನ್ಯಾವ ರಾಜಕೀಯ ಚರ್ಚೆಗಳು ಲೆಕ್ಕಾಚಾರಗಳು ಸದ್ಯಕ್ಕೆ ಯಾರ ಇದರಲ್ಲೂ ಇಲ್ಲ. ದೇಶದ ಹಿತದ ಬಗ್ಗೆ ಎಲ್ಲರೂ ಕೂಡ ಕಾಳಜಿ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಇನ್ನೂ ಚರ್ಚೆಗಳು ನಡೀತಾ ಇದೆ. ಅದ್ರ ಬಗ್ಗೆ ಮತ್ತಷ್ಟು ಕ್ಲಾರಿಟಿ ಸಿಕ್ಕಿದಾಗ ನಿಮ್ಮೆಲ್ಲರಿಗೂ ವಿಷಯಗಳನ್ನು ತಿಳಿಸ್ತೇನೆ. ಧನ್ಯವಾದ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.